ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಸಾಮಾನ್ಯವಾಗಿ ಯಾವುದೇ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳನ್ನು ಮಾಡುವ ಮೊದಲು ಅಥವಾ ಯಾವುದೇ ಹೊಸ ಕಾರ್ಯಗಳನ್ನು ಪ್ರಾರಂಭಿಸುವ ಮೊದಲು ಅಗ್ರಪೂಜೆ ಸಲ್ಲುವುದೇ ವಿಘ್ನ ವಿನಾಶಕರಾದ ವಿನಾಯಕ ದೇವರಿಗೆ. ಇಂತಹ ಗಣಪತಿ ದೇವರ ಆರಾಧನೆಗೆಂದೇ ಪ್ರತಿ ತಿಂಗಳಲ್ಲಿಯೂ ಒಂದು ದಿನವನ್ನು ವಿಶೇಷವಾಗಿ ನಿಗದಿಪಡಿಸಲಾಗಿದ್ದು ಆ ದಿನವೇ ಸಂಕಷ್ಟಹರ ಚತುರ್ಥಿ ಎಂದು ಚಿರಪರಿಚಿತವಾಗಿದೆ. ಒಂದು ತಿಂಗಳಲ್ಲಿ ಎರಡು ಚತುರ್ಥಿಗಳು ಬರುತ್ತವೆ. ಹುಣ್ಣಿಮೆಯ ನಂತರ ಬರುವ ಚತುರ್ಥಿಯನ್ನು ಸಂಕಷ್ಟಹರ ಚತುರ್ಥಿ ಎಂದು ಮತ್ತು ಅಮಾವಾಸ್ಯೆಯ ನಂತರ ಬರುವಂತಹ ಚತುರ್ಥಿಯನ್ನು ವಿನಾಯಕ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಸಂಕಷ್ಟಹರ ಎಂದರೆ ಸಂಸ್ಕೃತದಲ್ಲಿ ಬಿಕ್ಕಟ್ಟನ್ನು ಸೋಲಿಸುವ ಅಥವಾ ಕಷ್ಟದ ಸಮಯದಿಂದ ಮುಕ್ತಿಯನ್ನು ನೀಡುವವ ಎಂದರ್ಥ. ಸಂಕಷ್ಟಹರ ಚತುರ್ಥಿಯು ಗಣೇಶ ದೇವರನ್ನು ಮೆಚ್ಚಿಸಲು ಅತ್ಯಂತ ಮಂಗಳಕರ ದಿನವೆಂದೇ ಪರಿಗಣನೆ ಮಾಡಲಾಗುತ್ತದೆ. ಸಂಕಷ್ಟಹರ ಚತುರ್ಥಿಯ ಮತ್ತೊಂದು ವಿಶೇಷತೆ ಎಂದರೆ ಮಂಗಳವಾರವೇನಾದರೂ ಸಂಕಷ್ಟಹರ ಚತುರ್ಥಿ ಬಂದರೆ ಆ ವ್ರತಕ್ಕೆ ಹೆಚ್ಚಿನ ಮಹತ್ವವಿದ್ದು ಅದನ್ನು ಅಂಗಾರಕ ಚತುರ್ಥಿ ಎಂದೇ ಕರೆಯಲಾಗುತ್ತದೆ. ಆತ್ಮೀಯ ವೀಕ್ಷಕರೇ, ಸಂಕಷ್ಟಹರ ಚತುರ್ಥಿಯ ಈ ಶುಭಗಳಿಗೆಯಲ್ಲಿ ಸಂಕಷ್ಟಹರ ಚತುರ್ಥಿಯ ಮಹತ್ವಗಳನ್ನು ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಸಂಕಷ್ಟಹರ ಚತುರ್ಥಿ ಆಚರಣೆಗೆ ಸನಾತನ ಹಿಂದೂ ಧರ್ಮದಲ್ಲಿ ಎರಡು ಪ್ರಮುಖ ಹಿನ್ನೆಲೆಗಳಿವೆ. ಯಾವ ದಿನ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಲಾಗುತ್ತದೆಯೋ ಅದೇ ದಿನ ಶಿವಪರಮಾತ್ಮರು ತಮ್ಮ ಪುತ್ರರಾದ ಗಣೇಶರನ್ನು ಎಲ್ಲ ದೇವರುಗಳಿಗಿಂತ ಶ್ರೇಷ್ಠ ಎಂದು ಘೋಷಣೆ ಮಾಡಿದ್ದರು. ಮತ್ತೊಂದು ನಂಬಿಕೆಯ ಪ್ರಕಾರ ಈ ಸಂಕಷ್ಟಹರ ಚತುರ್ಥಿಯ ದಿನದಂದು ಗಣೇಶ ದೇವರು ಸ್ವತಃ ಧರೆಗಿಳಿದು ಭಕ್ತರ ಪ್ರಾರ್ಥನೆಗಳನ್ನು ಆಲಿಸುತ್ತಾರೆ. ಹಾಗಾಗಿ ಸಂಕಷ್ಟಹರ ಚತುರ್ಥಿಯ ಈ ಶುಭ ದಿನ ಗಣಪತಿ ದೇವರನ್ನು ಪ್ರಾರ್ಥಿಸುವುದರಿಂದ ನಮ್ಮ ಜೀವನದಲ್ಲಿ ಬಂದೊದಗಿರುವಂತಹ ಎಲ್ಲ ಅಡೆತಡೆಗಳನ್ನು ಮತ್ತು ಸಂಕಷ್ಟಗಳನ್ನು ಸುಲಭವಾಗಿ ಬಗೆಹರಿಸಿಕೊಳ್ಳಬಹುದು. ಸಂಕಷ್ಟಹರ ಚತುರ್ಥಿಯನ್ನು ಸಂಕ್ಷಿಪ್ತವಾಗಿ ಕನ್ನಡದಲ್ಲಿ ಸಂಕಷ್ಟಿ ಅಥವಾ ಸಂಕಷ್ಟಿ ವ್ರತ ಎಂದು ಕರೆಯಲಾಗುತ್ತದೆ. ಈ ಸಂಕಷ್ಟಹರ ಚತುರ್ಥಿ ಜಾತಿ ಧರ್ಮ ಮತಭೇದಗಳಿಲ್ಲದೆ ಎಲ್ಲರೂ ಸಹ ಆಚರಣೆ ಮಾಡುವಂತಹ ವ್ರತವೆನಿಸಿಕೊಳ್ಳುತ್ತದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಹ ಯಾರು ಬೇಕಾದರೂ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಕೈಗೊಳ್ಳಬಹುದು. ಸಂಕಷ್ಟಹರ ಚತುರ್ಥಿಯ ದಿನ ಗಣಪತಿ ದೇವರ ಉಪಾಸನೆಯನ್ನು ಕೈಗೊಂಡು ಯಶಸ್ಸನ್ನು ಕಂಡವರ ಅಸಂಖ್ಯಾತ ಕಥೆಗಳು ಪುರಾಣಗಳಲ್ಲಿ ಉಲ್ಲೇಖಗೊಂಡಿವೆ. ಮಹಾಭಾರತದ ಕಾಲಾವಧಿಯಲ್ಲಿ ದುರ್ಯೋಧನನ ಕುತಂತ್ರಕ್ಕೆ ಬಲಿಯಾಗಿ ತನ್ನ ರಾಜ್ಯ ವೈಭೋಗಗಳ ಎಲ್ಲವನ್ನೂ ಕಳೆದುಕೊಂಡು ತನ್ನ ತಮ್ಮಂದಿರೊಡನೆ ಕಾಡುಪಾಲಾಗಿದ್ದಂತಹ ಪಾಂಡವರ ಅಗ್ರಜ ಧರ್ಮರಾಯನಿಗೆ ಸೂತ ಮಹರ್ಷಿಗಳು ಸಮಾಧಾನವನ್ನು ಪಡಿಸಿ ಸಂಕಷ್ಟಹರ ಚತುರ್ಥಿಯ ವ್ರತಾಚರಣೆಯನ್ನು ಮಾಡಲು ಸಲಹೆಯನ್ನು ನೀಡುತ್ತಾರೆ. ಧರ್ಮರಾಯನು ಸೂತ ಮಹರ್ಷಿಗಳ ಸಲಹೆಯ ಮೇರೆಗೆ ಸಂಕಷ್ಟಹರ ಚತುರ್ಥಿಯ ವ್ರತಾಚರಣೆಯನ್ನು ಮಾಡಲು ಪ್ರಾರಂಭಿಸಿದ ಮೇಲೆ ಒಂದೊಂದಾಗಿ ಪಾಂಡವರ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಮರಳಿ ಅವರಿಗೆ ರಾಜ್ಯವೂ ಸಹ ದೊರೆಯುತ್ತದೆ. ನಳಮಹಾರಾಜರಿಗೆ ದಮಯಂತಿ ದೊರೆತದ್ದು ಹಾಗೂ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಶಮಂತಕ ಮಣಿಯೊಡನೆ ಜಾಂಬವತಿಯು ಲಭಿಸಿದ್ದು ಇದೇ ವ್ರತಾಚರಣೆಯಿಂದ. ಈ ವ್ರತಾಚರಣೆಯನ್ನು ಮಾಡುವ ವಿಧಿವಿಧಾನಗಳೇನು? ಸಂಕಷ್ಟಹರ ಚತುರ್ಥಿಯ ದಿನ ಸಾಧ್ಯವಾದರೆ ಉಪವಾಸವನ್ನು ಮಾಡಬೇಕು. ಹಾಲು ಹಣ್ಣನ್ನು ಮಾತ್ರ ಸೇವನೆ ಮಾಡಬಹುದು. ಮುಂಜಾನೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಗಣೇಶ ದೇವರನ್ನು ಪೂಜಿಸಬೇಕು. ಗಣಪತಿ ದೇವರಿಗೆ ಪ್ರಿಯವಾದಂತಹ ಮೋದಕವನ್ನು ಮತ್ತು ಲಡ್ಡುಗಳನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಿ ಗಣಪತಿ ದೇವರಿಗೆ ಗರಕೆ ಹೂ ಧೂಪ ದ್ರವ್ಯಗಳನ್ನೆಲ್ಲ ಅರ್ಪಣೆ ಮಾಡಿ ಮಂಗಳಾರತಿಯನ್ನು ಮಾಡಬೇಕು. ಈ ಸಮಯದಲ್ಲಿ ಗಣೇಶ ದೇವರ ಅಷ್ಟೋತ್ತರ ಸಂಕಷ್ಟನಾಶನ ಸ್ತೋತ್ರವನ್ನು ಪಠಿಸಿದರೆ ಬಹಳ ಮಂಗಳಕರ. ಚಂದ್ರೋದಯದ ನಂತರ ಉಪವಾಸವನ್ನು ಮುರಿಯಬಹುದು. ಒಂದು ಪಕ್ಷ ಚಂದ್ರನೇನಾದರೂ ಆಕಾಶದಲ್ಲಿ ಗೋಚರಿಸದೇ ಇದ್ದಾಗ ಶಿವಪರಮಾತ್ಮರ ತಲೆಯ ಮೇಲಿರುವಂತಹ ಚಂದ್ರನ ದರ್ಶನವನ್ನು ಮಾಡಿ ಉಪವಾಸವನ್ನು ಕೊನೆಗೊಳಿಸಬಹುದು. ಉಪವಾಸವನ್ನು ಆಚರಣೆ ಮಾಡುವವರು ರಾತ್ರಿ ಚಂದ್ರದೇವನ ದರ್ಶನವನ್ನು ಮಾಡಿದ ನಂತರ ಗಣಪತಿ ದೇವರಿಗೆ ದೀಪವನ್ನು ಬೆಳಗಿ ನೈವೇದ್ಯವನ್ನು ಅರ್ಪಣೆ ಮಾಡಿ ಮಂಗಳಾರತಿಯನ್ನು ಮಾಡಿಯೇ ಉಪವಾಸವನ್ನು ಮರೆಯುತ್ತಾರೆ.
ಈ ಸಂಕಷ್ಟಾರ ಚತುರ್ಥಿಯ ವ್ರತಾಚರಣೆಯಿಂದ ಧನಾಕಾಂಕ್ಷಿಗಳಿಗೆ ಧನ, ವಿದ್ಯೆ ಬೇಕಾದವರಿಗೆ ಉತ್ತಮವಾದ ವಿದ್ಯೆ, ಆರೋಗ್ಯ ಅವಶ್ಯಕತೆ ಇರುವವರಿಗೆ ಉತ್ತಮವಾದ ಆರೋಗ್ಯ, ಸಂತಾನಾಪೇಕ್ಷಿಗಳಿಗೆ ಸಂತಾನ ಭಾಗ್ಯ, ಹೀಗೆ ಭಕ್ತರ ನಾನಾ ವಿಧದ ಬೇಡಿಕೆಗಳು ಸಹ ಈಡೇರುತ್ತವೆ. ಅಷ್ಟು ಮಾತ್ರವಲ್ಲದೆ ನಾವು ಕೈಗೊಂಡ ಯಾವುದೇ ಕೆಲಸ ಸಾಂಗವಾಗಿ ನೆರವೇರುತ್ತದೆ. ಬಹುವಿಧವಾದ ನಾಮರೂಪಗಳೊಂದಿಗೆ ಪೂಜಿತಗೊಳ್ಳುವಂತಹ ಲೋಕ ಕಲ್ಯಾಣಕಾರಕರಾದ ಗಣಪತಿ ದೇವರು ಎಲ್ಲರಿಗೂ ಸಹ ಸುಖ ಶಾಂತಿ ಸನ್ಮಂಗಳಗಳನ್ನು ಉಂಟು ಮಾಡಲಿ ಎಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.